ಆ ಕಾರಲ್ಲಿ ಒಬ್ಬ ಡಾಕ್ಟರ್ ಅವನ ಹೆಂಡತಿ ಒಂದು ಸಣ್ಣ ಮಗು ಇತ್ತು ಆ ಹೌದು ಅದರ ಬಗ್ಗೆನೇ ಕೇಳಕ್ಕೆ ಬಂದಿದ್ದೀವಿ ಏನು ಕೇಳ್ತಿದ್ದೀರಮ್ಮ ಅದರಲ್ಲಿ ಇದ್ದವರಲ್ಲ ಅವತ್ತೆ ಸತ್ತು ಹೋದರಲ್ಲ ಒಂದು ನಿಮಿಷ ಆ ಆಕ್ಸಿಡೆಂಟ್ ಅಲ್ಲಿ ಒಂದು ಹುಡುಗಿ ಮಾತ್ರ ಬದುಕಿದ್ಲು ಒಬ್ರಲ್ಲ ಇಬ್ರು ಬದುಕಿದ್ದಾರೆ ಸೃಷ್ಟಿ ದೃಷ್ಟಿ ಅಂತ ಇಬ್ರ ಅದಕ್ಕೆ ಸರಿಯಾಗಿ ಜ್ಞಾಪಕ ಬರ್ತಾ ಇಲ್ಲಮ್ಮ ಯಾಕೆಂದ್ರೆ ಬಹಳ ವರ್ಷ ಆಗೋಯ್ತು ನೋಡಿ खंडित बदकिदे प्रतिदिन सत्तु बदकता दोड्डोर देव समान ನನ್ನ ನಿಮ್ಮ ಮನೆ ಮಗಳು ಅಂತ ತಿಳ್ಕೊಳ್ಳಿ ದಯವಿಟ್ಟು ನನ್ನ ತಂಗಿ ಬಗ್ಗೆ ಮಾಹಿತಿ ಕೊಟ್ರೆ ಅದನ್ನೇ ಆಶೀರ್ವಾದ ಅಂತ ತಿಳ್ಕೊತೀನಿ ದಯವಿಟ್ಟು ನಿನ್ನ ಕೈ ಮುಗಿತೀನಿ ನನ್ನ ನಿರಾಸೆ ಮಾಡಿ ಇಲ್ಲಿಂದ ಕಳಿಸಬೇಡಿ ಪ್ಲೀಸ್ ನೆನಪು ಅಂದ್ರೆ ಯಾವ ತರ ಏನಾಗಿತ್ತು ಅಲ್ಲಿ ಗೊತ್ತಿಲ್ಲ ಶ್ರವಣ ಅವರೇ ಅದರ ಬಗ್ಗೆ ಜಾಸ್ತಿ ಕೇಳಬೇಡಿ ಪ್ಲೀಸ್ ಭೂಮಿ ನಾನು ನಿನಗೆ ಹರ್ಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಹಾಗಲ್ಲ ತಲೆ ಸುತ್ತ ಬೀಳಬಾರದು ಏನಾದರೂ ಮೆಡಿಕಲಿ ಪ್ರಾಬ್ಲಮ್ಸ್ ಇದ್ಯಾ ಸೈಕಾಲಜಿಕಲಿ ಪ್ರಾಬ್ಲಮ್ಸ್ ಇದ್ಯಾ ಅಂತ ಗೊತ್ತಾದ್ರೆ ನಾನು ಅದನ್ನ ಸಾಲ್ವ್ ಮಾಡಬಹುದು ಅದಕ್ಕೆ ಹೇಳ್ತಾ ಇದೀನಿ ಹಿಂದೆ ಮುಂದೆ ಯೋಚನೆ ಮಾಡಬೇಡ ಪ್ಲೀಸ್ ನಾನು ನಿನ್ನ ಗಂಡ ಇನ್ನ ನೋವು ನನಗೂ ಸಂಬಂಧಪಟ್ಟಿದ್ದಲ್ವಾ ಅದನ್ನ ಸರಿ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ ಅಲ್ವಾ ಪ್ಲೀಸ್ ಭೂಮಿ ಹೇಳು ಮತ್ತೆ ಹೇಳು ಏನಾಯ್ತು ಆ ಜಾಗ ನೋಡಿದಾಗ ಎಕ್ಸಾಕ್ಟ್ಲಿ ಹೇಳೋದಕ್ಕೆ ಆಗ್ತಿಲ್ಲ ಆದ್ರೆ ಏನೋ ವಿಚಿತ್ರವಾದ ನೆನಪುಗಳು ಯಾವುದೋ ಕಾರು ಏನೋ ಆದ ಹಾಗೆ ಎಲ್ಲೋ ಬಿದ್ದ ಹಾಗೆ ಯಾರೋ ಕಾರಲ್ಲಿ ಕೂತಿರೋ ಹಾಗೆ ಅದಲ್ಲ ನಿನಗೆ ಸ್ಪಷ್ಟವಾಗಿ ನೆನಪಿಲ್ವಾ ಯಾರು ಬಿದ್ರು ಅವರಿಗೆ ಏನಾಯ್ತು ಒಂದು ಗೊತ್ತಾಗ್ತಿಲ್ಲ ಮೇಬಿ ಯಾವುದು ಆಕ್ಸಿಡೆಂಟ್ ನಾನು ನೋಡಿಬಹುದು ಚಿಕ್ಕ ವಯಸ್ಸಲ್ಲಿ ಇರಬಹುದು ಅಚ್ಚರಿ ನಿನಗೆ ಚಿಕ್ಕ ವಯಸ್ಸಿಂದ ಯಾಕೆ ನೆನಪಿಲ್ಲ ಅಂತ ನೆನ್ನೆ ಗೊತ್ತಿಲ್ಲ ಶ್ರವಣ್ ಚಿಕ್ಕ ವಯಸ್ಸಿಂದ ನನಗೆ ಯಾಕೆ ನೆನಪಿಲ್ಲೋ ನನಗೆ ಒಂದು ಗೊತ್ತಿಲ್ಲ ನನಗೆ ಗೊತ್ತಿರೋ ಅಷ್ಟು ಹೇಳಿದಿನಿ ಬೇರೆ ಏನಾದರೂ ಪ್ರಶ್ನೆ ಇದೆಯಾ ಸದ್ಯಕ್ಕೆ ಇಷ್ಟೇ